ನಿಮಗೆ ಸಸ್ಯದ ಪರಿಚಯ ಇಲ್ಲದೇ ಇದ್ರೂ ಖಂಡಿತವಾಗಿಯೂ ನೀವು ಗಿಡವನ್ನ ನೋಡಿಯೇ ಇರ್ತೀರಿ. ತೋಟಗಳಲ್ಲಿ, ಗದ್ದೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಬೆಳೆಯುವ ಈ ಸಸ್ಯದ ಹೆಸರು ಎಣ್ಣೆ ಪುಂಡಿ ಗಿಡ. ಆಫ್ರಿಕಾ ಹಾಗೂ ಏಷ್ಯಾದ ಉಷ್ಣವಲಯಗಳಲ್ಲಿ ಹಾಗೂ ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಕಾಣಸಿಗುವ ಈ ಸಸ್ಯವನ್ನ ಭಾರತಾದ್ಯಂತ ಕಾಣಬಹುದಾಗಿದೆ. ಮಲ್ವೇಸಿಯೇ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ಕಾರ್ಕ್ಯುರಸ್ ಟ್ರಿಲಕ್ಯುಲರೈಸ್. ಸಂಸ್ಕೃತದಲ್ಲಿ ಚುಂಚು, ಕಾಂಟಿ, ರಾಜಾಜಿರಾ ಮುಂತಾದ ಹೆಸರುಗಳಿಂದ ಕರೆದರೆ ಕನ್ನಡದಲ್ಲಿ ಎಣ್ಣೆ ಪುಂಡಿ ಗಿಡ ಹಾಗೂ ಕಾಡು ಚುಂಚಲಿ ಗಿಡ ಎಂದು, ಆಂಗ್ಲ ಭಾಷೆಯಲ್ಲಿ ವೈಲ್ಡ್ ಜೂಟ್, ಅರೆನ್ಯುಕಮ್, ನೇಟಿವ್ ಜೂಟ್ ಎಂದು ಕರೆಯುತ್ತಾರೆ. ಮೂವತ್ತರಿಂದ 120 ಸೆಂಟಿಮೀಟರ್ ಉದ್ದವಾಗಿ ಬೆಳೆಯಬಲ್ಲ ಈ ಸಸ್ಯದಲ್ಲಿ ಮೃದುವಾದ ನೀಳವಾದ ಹಸಿರು ಎಲೆಗಳು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು, 5 ದಳಗಳಿಂದ ಕೂಡಿದ ಹಳದಿ ಬಣ್ಣದ ಪುಟ್ಟ ಪುಟ್ಟ ಹೂವುಗಳಿರುತ್ತವೆ. ಚಳಿಗಾಲದಲ್ಲಿ ಅರಳುವ ಈ ಹೂವುಗಳು ಅಸಂಖ್ಯಾತ ಕೇಸರಗಳಿಂದ ಕೂಡಿರುತ್ತವೆ. ಇದರ ನೀಳವಾದ ಸಪೂರ ಕಾಯಿಗಳು 6-10 ಸೆಂಟಿಮೀಟರ್ಗಳಷ್ಟು ಉದ್ದವಾಗಿರುತ್ತವೆ. ಆಯುರ್ವೇದದಲ್ಲಿ ಔಷಧೀಯ ಸಸ್ಯವಾಗಿ ಬಳಸುವ ಈ ಗಿಡವನ್ನ ಭಾರತದ ಹಲವು ಬುಡಕಟ್ಟು ಜನಾಂಗಗಳು ಸೇರಿದಂತೆ ಚೀನಾ, ಜಪಾನ್, ಉತ್ತರ ಹಾಗೂ ಪಶ್ಚಿಮ ಆಫ್ರಿಕಾಗಳಲ್ಲಿ ತರಕಾರಿಯಾಗಿ ಬಳಸುತ್ತಾರೆ. ಈ ಸಸ್ಯದ ತಾಜಾ ಎಲೆಗಳಿಗೆ ಬಹಳವೇ ಬೇಡಿಕೆಯಿದ್ದು, ಈ ಗಿಡದ ಎಲೆ ಹಾಗೂ ಹೂವುಗಳಿಂದ ತಯಾರಿಸಿದ ಸೂಪ್ ಪ್ರಸಿದ್ಧವಾಗಿರುವುದರಿಂದ ಆಫ್ರಿಕಾದ ಸ್ಥಾನೀಯ ಮಾರುಕಟ್ಟೆಗಳಲ್ಲಿ ಈ ಚುಂಚಲಿ ಗಿಡದ ಎಲೆಗಳನ್ನು ಮಾರಲಾಗುತ್ತದೆ ಕೂಡ. ಭಾರತದ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಗಿಡದ ಕಾಂಡದಿಂದ ನಾರನ್ನು ತೆಗೆದು ಹಗ್ಗಗಳನ್ನು ತಯಾರಿಸಲಾಗುತ್ತದೆ. ಕೈಕಾಲುಗಳು ಹುಳುಕಿದಾಗ ಈ ಗಿಡದ ಎಲೆಯನ್ನು ಪ್ಲಾಸ್ಟರ್ನಂತೆ ಬಳಸಲಾಗುತ್ತದೆ. ಈ ಗಿಡದ ಬೀಜಗಳನ್ನು ಪುಡಿ ಮಾಡಿ ವಾಂತಿ ಹಾಗೂ ವಾಕರಿಕೆಗಳನ್ನು ಉಪಶಮನಗೊಳಿಸಲು ಬಳಸಲಾಗುತ್ತದೆ. ಆಂಟಿಆಕ್ಸಿಡೆಂಟ್ ಗುಣಭರಿತವಾಗಿರುವ ಚುಂಚಲಿ ಗಿಡದ ಎಲೆಗಳಲ್ಲಿ ಬೀಟಾ ಕೆರೋಬಿನ್, ಕಬ್ಬಿಣದ ಅಂಶ, ಕ್ಯಾಲ್ಶಿಯಂ ಹಾಗೂ ವಿಟಮಿನ್ ಸಿಗಳು ಹೇರಳವಾಗಿದ್ದು, ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ಸಹಕಾರಿಯಾಗಿದೆ. ಈ ಗಿಡದ ಎಲೆಗಳನ್ನು ಒಣಗಿಸಿ ಆಯುರ್ವೇದಿಕ್ ಟೀ ಮಾಡಿಕೊಂಡು ಕುಡಿಯುವ ರೂಢಿಯೂ ಇದೆ. ರಕ್ತ ಶುದ್ಧೀಕರಣಗೊಳಿಸಿ ಹಲ್ಲು ಹಾಗೂ ಮೂಳೆಗಳಿಗೆ ಶಕ್ತಿ ನೀಡುವ ಚುಂಚಲಿ ಗಿಡ ಕಣ್ಣಿನ ದೃಷ್ಟಿದೋಷಗಳಿಗೂ ಸಹ ಉತ್ತಮವಾದ ವನಮೂಲಿಕೆಯಾಗಿದ್ದು, ಔಷಧೀಯ ಗುಣಗಳಿಂದ ಕೂಡಿರುವ ತರಕಾರಿಯಾಗಿದೆ.